ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಕ್ ಮಲ್ಯಾಸ್ ಕಿಚನ್ ಆ್ಯಂಡ್ ಇವತ್ತಿನ ಸ್ಪೆಷಲ್ ನೀವು ಇಲ್ಲಿ ನನ್ನ ಎದುರು ಇಂಗ್ರೀಡಿಯಂಟ್ಸ್ ನೋಡ್ತಾ ಇರ್ಬೋದು ಅಫ್ಕೋರ್ಸ್ ವೆಜಿಟೇರಿಯನ್ ನಾನ್ ವೆಜ್ ಅಲ್ಲ ಇದರ ಹೆಸರು ಇದು ಎಲೆ ಉಂಟಲ್ಲ ಚೀನಿಕಾಯಿ ಎಲೆ ಅಂತೆ ಚೀನಿಕಾಯಿ ಆಯಿತಾ ಪಂಪ್ಕಿನ್ ಉಂಟಲ್ಲ ಪಂಪ್ಕಿನ್ ಅದರದ್ದು ಎಲೆ ಅದು ನಿನ್ನೆ ನಮ್ಮಲ್ಲಿ ಆಚೆಲ್ಲಿ ಹೋಗಿ ತಗೊಂಡು ಬಂದಿದ್ದಾರೆ ಇವತ್ತು ಅದರದ್ದು ಅಂಬಡೆ ಮಾಡ್ತಾ ಇದ್ದೇವೆ ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಎಂತಲ್ಲ ಅಂತ ಹೇಳಿದರೆ ಅಫ್ಕೋರ್ಸ್ ಘಾಟೆ ಮೆಣಸು ಒಂದು ಫುಲ್ ಬೌಲ್ ಅರೌಂಡ್ 20 ಉಂಟು ಅದರಲ್ಲಿ ತುಂಬ ನೋಡಿ ಕ್ವಾಂಟಿಟಿ ನಿಮ್ಗೆ ಜಾಸ್ತಿ ಉಂಟು ನೋಡ್ತಾ ಇರ್ಬೋದು ಮತ್ತೆ ಅಫ್ಕೋರ್ಸ್ ಹಿಂಗೆ ತಗೊಂಡಿದ್ದೇವೆ ಮತ್ತೆ ನೆನೆಸಿದ ಅಕ್ಕಿ ಅಲ್ಲ ಒಂದು ಪಾವ ಅಕ್ಕಿ ಬೆಳ್ತಿಗೆ ಮತ್ತೆ ರುಚಿಗೆ ತಕ್ಕಂತೆ ಉಪ್ಪು ಇದು ಉರುದಾಲ್ ಅರೌಂಡ್ ಕಾಲ್ ಪಾವ್ ಮತ್ತೆ ಟ್ಯಾಮರಿಂಡ್ ಅಕ್ಕಣ ಹುಣಸೆ ಹಣ್ಣು ಇದು ತೆಂಗಿನೆಣ್ಣೆ ಇದು ಅಫ್ಕೋರ್ಸ್ ನಿಮ್ಗಾಗ ನಾನು ಹೇಳಿದ್ದೇನೆ ಈಗ ಇದನ್ನು ನಾವು ಕಟ್ ಮಾಡಬೇಕಾಯ್ತಾ ಇದು ನೋಡಿ ಕಟ್ ಮಾಡಿದ್ದೇವೆ ಎಲ್ಲ ದೊಡ್ಡ ದೊಡ್ಡದು ಇರ್ತದೆ ಪತ್ರಡೆ ಎಲ್ಲ ಆಗಿ ಇಷ್ಟು ದೊಡ್ಡ ದೊಡ್ಡದು ಅದನ್ನು ನೀವು ಚಿಕ್ಕ ಚಿಕ್ಕದ ಮಾಡಿ ಒಂದಿಷ್ಟು ಚಿಕ್ಕದ್ದು ಜಾಸ್ತಿ ಚಿಕ್ಕದಲ್ಲ ಇಷ್ಟು ಆಯ್ತಾ ಇಷ್ಟು ಚಿಕ್ಕದ್ ಮಾಡಿ ಈಗ ಉದ್ದಿನ ಬೇಳೆಯನ್ನು ನಾವು ರೋಸ್ಟ್ ಮಾಡಬೇಕು ಫಸ್ಟಿಗೆ ವೆರಿ ಇಂಪಾರ್ಟೆಂಟ್ ಉದ್ದಿನ ಬೇಳೆಯನ್ನು ಸಾಧಾರಣ ಒಂದು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿ ಒಂದು ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗ್ತದಲ್ಲ ಇದು ಸ್ವಲ್ಪ ಟೈಮ್ ತಗೊಳ್ತದೆ ಸೊ ಸ್ವಲ್ಪ ಅದು ಬ್ರೌನ್ ಆಗುವ ತನಕ ಫ್ರೈ ಮಾಡ್ತಾ ಹೋಗಿ ಇಟ್ ಮೇ ಟೇಕ್ ಅಬೌಟ್ 3 to 5 minutes ಎನಿವೇರ್ ಆಯಿತಾ ಲೋ ಫ್ಲೇಮಲ್ಲಿ ಇದು ರೋಸ್ಟ್ ಆದ ಮೇಲೆ ನೆನೆಸಿದ ಅಕ್ಕಿ ಒಟ್ಟಿಗೆ ಇದನ್ನು ವಾಶ್ ಮಾಡಬೇಕು ಅಲ್ವಾ ಕರೆಕ್ಟ್ ಅಲ್ವಾ ಗೊತ್ತಾಯ್ತಲ್ವಾ ನೋಡಿ ಈಗ ಇದು ರೋಸ್ಟ್ ಆಯಿತು ಮತ್ತೆ ಈಗ ನಾವು ಇದಕ್ಕೆ ಹಾಕಿ ಇದನ್ನು ವಾಶ್ ಮಾಡ್ಲಿಕ್ಕೆ ಉಂಟು ಇದು ಹಾಕಿದರೆ ಉಂಟಲ್ಲ ಫುಲ್ ರೋಸ್ಟ್ ಆಗಿ ಕ್ರಿಸ್ಪಿ ಆಗ್ತದೆ ಅಂಬಡೆ ಗೊತ್ತಾಯ್ತಲ್ಲ ಅದಕ್ಕೆ ಅದು ಹೀಗೆ ಮಾಡೋದು ಮತ್ತೆ ಟೇಸ್ಟ್ ಕೂಡ ಬರ್ತದೆ ಸೂಪರ್ ಟೇಸ್ಟ್ ಇದು ನಾವು ಫಸ್ಟ್ ಟೈಮ್ ನೋಡೋದು ಲೈಫಲ್ಲಿ ಒಂದು ಫ್ರೈ ಮಾಡಿ ಮತ್ತೆ ವಾಶ್ ಮಾಡೋದು ಯುನೀಕ್ ಎಂತಿರೋದು ಅದಕ್ಕೆ ಮೆಥಡ ಹೌದಂತೆ ಅಂತ ಅದು ಬಿಸಿ ಉಂಟಲ್ಲ ನಾರ್ಮಲ್ ವಾಶ್ ಮಾಡಿದರೆ ಆಯ್ತು ಅಷ್ಟೇ ಓಕೆ ಓಕೆ ಇಷ್ಟೇ ಜಾಸ್ತಿ ಅದನ್ನು ವಾಶ್ ಮಾಡಲಿಕ್ಕಿಲ್ಲ ಸಿಂಪಲ್ ಒಂದು ಸಣ್ಣ ನೀರು ಹಾಕಿ ತೆಗೆದ್ರೆ ಆಯ್ತು ನೋಡಿ ಈಗ ಇದನ್ನು ನಾವು ಮಿಕ್ಸಿಗೆ ಹಾಕೋದು ಸೊ ಫಸ್ಟಿಗೆ ಮೆಣಸು ಟ್ಯಾಮರಿಂಡ್ ರುಚಿಗೆ ತಕ್ಕಂತೆ ಉಪ್ಪು ಮತ್ತೆ ಹಿಂಗ್ ಅಬೌಟ್ 1/2 teaspoon ಮತ್ತೆ ಅಕ್ಕಿ ಮತ್ತೆ ಓಕೆ ಫಸ್ಟ್ ಅದನ್ನು ಕಡಿಬೇಕು ಮತ್ತೆ ರೈಸ್ ಅನ್ನು ಹಾಕಿದ್ರೆ ಆಯ್ತು ನೋಡಿ ಇದೆಲ್ಲ ಕಂಪ್ಲೀಟ್ ಈಗ ನೈಸ್ ಆಯಿತು ಕಡಿದು ಸೊ ನೋಡ್ತಾ ಇದ್ರಲ್ಲ ಈಗ ಇದಕ್ಕೆ ನಾವು ಅಕ್ಕಿಯನ್ನು ಹಾಕೋದು ಮತ್ತೆ ಇನ್ನೊಮ್ಮೆ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು ನೀರು ಹಾಕ್ಲಿಕ್ಕೆ ಉಂಟಾ ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಕಡಿಬೇಕಂತೆ ಗೊತ್ತಾಯ್ತಲ್ಲ ನೀರು ನೋಡಿ ಹಾಕ್ಬೇಕಂತೆ ಗೊತ್ತಾಯ್ತಲ್ಲ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಮೇ ಬಿ ಅರ್ಧ ಗ್ಲಾಸ್ ಇಲ್ಲ ಕಡಿಮೆ ಅಂಬಡೆ ಮಾಡುವಾಗ ನೀರು ಇರಬಾರ್ದಲ್ಲ ಹೌದು ಅಂಬಡೆ ಇರುವಾಗ ಅಲ್ಲ ಮಾರ್ರೆ ಅಂಬಡೆ ಮಾಡುವಾಗ ಜಾಸ್ತಿ ನೀರು ಇರಬಾರ್ದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆಯ್ತಾ ಒಂದು ಸ್ಪೂನ್ ವೈಸ್ ಹಾಕಿ ಆಯ್ತಾ ಸ್ವಲ್ಪ ಸ್ವಲ್ಪ ಈಗ ಇನ್ನೊಮ್ಮೆ ಅದನ್ನು ಮಿಕ್ಸಲ್ಲಿ ಕಡಿ ನೋಡೋದು ಹೀಗಿರ್ತದೆ ಇದಕ್ಕೆ ನೀವು ಸ್ವಲ್ಪ 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 ನೀರು ಹಾಕಿ ಕಡಿತಾ ಹೋಗಿ ಈಗ ಒಂದು ಅದರ್ ಸೈಡ್ ಎಣ್ಣೆ ಹಾಕಿ ಇದನ್ನು ಗ್ಯಾಸ್ ಆನ್ ಮಾಡಿಡಿ ಎಣ್ಣೆ ಬಿಸಿ ಆಗಬೇಕಲ್ಲ ಫ್ರೈ ಮಾಡಬೇಕಂತ ಹೇಳಿದರೆ ಇನ್ನು ಮೀನ್ ವಾಯಿಲ್ ಇದು ಕೂಡ ರೆಡಿ ಆಗಲಿ ಸೊ ಮತ್ತೆ ಇಲ್ಲಿಗ ನಾವು ಬೌಲಲ್ಲಿ ಅದು ಸೊಪ್ಪು ತಗೊಂಡಿದ್ದೇವೆ ಮತ್ತೆ ಇಲ್ಲಿ ಮಸಾಲ ಕೂಡ ರೆಡಿ ಆಗಿದೆ ಗ್ರೈಂಡ್ ಆಗಿ ನೋಡಿ ಟಕಾಟಕ್ ಸೂಪರ್ ಆಗಿದೆ ನೋಡಿ ನೋಡಿ ಈಗ ಹಾಕ್ಬೇಕಾಯ್ತಾ ಕನ್ಸಿಸ್ಟೆನ್ಸಿ ನೋಡಿ ಜಾಸ್ತಿ ನೀರು ಹಾಕಬಾರ್ದು ಯಾಕಂತ ಹೇಳಿದರೆ ಜಾಸ್ತಿ ನೀರಾದರೆ ಒಂದು ಇನ್ನೊಂದಕ್ಕೆ ಅದು ಹಿಡ್ಕೊಳ್ಳೋದಿಲ್ಲ ಅದಕ್ಕೆ ಗೊತ್ತಾಯ್ತಲ್ಲ ಓಕೆ ನೋಡಿ ಈಗ ಇಷ್ಟನ್ನು ಇಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಹೋಗೋದು ಮತ್ತು ಅದನ್ನು ಅಂಬಡೆ ಮಾಡಲಿಕ್ಕೆ ಉಂಟು ನಮ್ಮಲ್ಲಿ ಕ್ಯಾಬೇಜ್ ಅಂಬಡೆ ಎಲ್ಲ ಮಾಡ್ತಾರಲ್ಲ ಇದು ಕೂಡ ಹಾಗೆ ಸೇಮ್ ಇದು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಆಯಿತಾ ಇದು ನಿನ್ನಲ್ಲಿ ಅಮ್ಮ ಮತ್ತೆ ಒಂದು 4-5 ಜನ ಅಮ್ಮನ ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಲಿಂದ ತಗೊಂಡು ಬಂದದ್ದು ಅದು ತಗೊಂಡು ಬಂದ ಸ್ಟೈಲ್ ನೋಡಬೇಕಿತ್ತು ನೀನು ಎಂತ ಇಟ್ಕೊಂಡು ಬಂದ ಅಂತ ಅನ್ಕೊಳ್ಬೇಕು ಸೊ ನೋಡಿದರೆ
ಇತರದ ಅಂಬಡೆ ಮಾಡೋದಂತೆ ಸೋ ಟೇಸ್ಟಿಗೆ ಒಳ್ಳೆದು ಆಗ್ತದಂತೆ ಮತ್ತೆ ಮತ್ತೆಂತ ಮತ್ತೆಂತ ಒಳ್ಳೆ ಆಗ್ತದೆ ಜೀವಕ್ಕೆ ಕೂಡ ಒಳ್ಳೆದಂತೆ ಅಲ್ವಾ ಎಲ್ಲ ಅಲ್ಲ ಎಲ್ಲದಕ್ಕೂ ಒಳ್ಳೆದು ಅಂದ್ರೆ ಅಮ್ಮ ವೆಜಿಟೇರಿಯನ್ ಆಯ್ತು ಆಗ ಅಮ್ಮನಿಗೆ ವೆಜಿಟೇರಿಯನ್ ಅಂತ ಇದ್ರೆ ಒಳ್ಳೆದೇ ನಮಗೆ ವೆಜಿಟೇರಿಯನ್ ಅಂದ್ರೆ ನನಗೆ ಆಗ್ತದೆ ಬಟ್ ಅಟ್ ಲೀಸ್ಟ್ ವಾರಕ್ಕೊಂದ್ಸಲ ಆದರೂ ಇರಬೇಕಲ್ಲ ಮೀನು ಇಲ್ಲ ಅಂದ್ರೆ ಕೋಳಿ ಬಟ್ ಈಗ ಅದು ಕಡಿಮೆ ಈಗ ಮನೆಯಲ್ಲಿ ಇದ್ದೇವಲ್ಲ ಸೋ ಎಲ್ಲ ಈ ಮಸಾಲೆಯಿಂದ ಮರ ಕೆಸುವಿನ ಎಲೆಯನ್ನು ಪತ್ರೊಡೆ ಮಾಡಬಹುದು ಮರಳಪನ ಓಕೆ ಮರ ಕೆಸಗೆ ಮರ ಕೆಸುವಿನ ಎಲೆ ಪತ್ರೊಡೆ ಕೂಡ ಮಾಡಬಹುದು ಅಂತ ಇದೆ ಮಸಾಲದಲ್ಲಿ ಅರ್ಥ ಆಯ್ತಲ್ಲ ನಿಮಗೆ ಮಳೆಗಾಲದಲ್ಲಿ ಸಿಗ್ತದೆ ಆ ಮಳೆಗಾಲದಲ್ಲಿ ಸಿಗ್ತದೆ ಈಗ ಮಳೆಗಾಲ ಹೋಗಿದೆ ಅಲ್ಲ ಈಗ ನೆಕ್ಸ್ಟ್ ಇಯರ್ ನಿಮಗೆ ಸಿಗ್ತದ ಆಯ್ತಾ ಸೋ ನೀವು ಆ ಟೈಮ್ ಅಲ್ಲಿ ಸೇಮ್ ಇಂಗ್ರೆಡಿಯೆಂಟ್ಸ್ ಅದಕ್ಕೆ ಅದು ಎಲ್ಲ ಹಾಕಿದ್ರೆ ಆಯ್ತು ಅಲ್ವಾ ಕರೆಕ್ಟ್ ಅಲ್ಲ ಅದು ಸಾರಿಸಿ ಮಡಚಿ ಪತ್ರೊಡೆ ಹಾಗೆ ಮಾಡಬಹುದು ಆ ಸಾರಿಸಿ ಮಾರಿಸಿ ಪತ್ರೊಡೆ ಹಾಗೆ ಮಾಡಬಹುದು ಈಗ ಇದು ಆಯ್ತಾ ಭಾರಿ ಒಳ್ಳೆ ಪರಿಮಳ ಬರ್ತಾ ಉಂಟು ಸೂಪರ್ ಆಗಿ ಬರ್ತಾ ಉಂಟು ಘಮ ಘಮ ಇದು ಅಮ್ಮ ನನಗೆ ಹೇಳಿದ್ದು ಆಗಿದೆ ನೀನೇ ವಿಡಿಯೋ ಮಾಡು ಅಂತ ನಾನು ಹೇಳಿದೆ ನಾನು ಮಾಡಲಿ ಆಗೋದಿಲ್ಲ ಇದೆಲ್ಲ ನೀವೇ ಮಾಡಿ ನಾನು ವಿಡಿಯೋಗ್ರಾಫರ್ ಆಗ್ತೇನೆ ಅಂತ ಹೇಳಿದೆ ಸೊ ಈಗ ನೋಡಿ ಕಂಪ್ಲೀಟ್ ಮಿಕ್ಸ್ ಆಗಿದೆ ನೋಡಿ ಓಕೆ ಪರ್ಫೆಕ್ಟ್ ಇದು ನೀವು ಸೌಟಲ್ಲೆಲ್ಲ ಮಿಕ್ಸ್ ಮಾಡಿ ಹೋಗ್ಬಿಡಿ ಕೈಯಲ್ಲಿ ಆಯಿತಾ ಓಕೆ ಓಕೆ ಈಗ ಅದನ್ನು ಓಕೆ ಇದು ಫ್ಲೇಮ್ ಹೈ ಆಯಿತು ಓಕೆ ಒಂದೊಂದೇ ಬಿಡ್ತಾ ಹೋಗಿ ಹೀಗೆ ಅಂಬಡೆ ಮಾಡೋದು ಒಂದೊಂದೇ ಓಕೆ ಪರ್ಫೆಕ್ಟ್ ಇವತ್ತು ನಮ್ಮದು ಊಟಕ್ಕಂತೂ ಸೂಪರ್ ಜ್ಯಾಕ್ ಪಾಟ್ ತಪ್ಪು ಸ್ವಲ್ಪ ಎಕ್ಕಡೆ ಬರ್ತದೆ ಇವತ್ತಿನ ಊಟಕ್ಕೆ ಡೆಲಿಷಿಯಸ್ ಆಗುವ ಅಂಬಡೆ ರೆಡಿ ಆಗ್ತಾ ಉಂಟು ಓಕೆ ಫ್ಲೇಮನ್ನು ಸ್ಟಾರ್ಟಿಂಗ್ ಹೈ ಇಡಿ ಮತ್ತೆ ಅದನ್ನು ಮೀಡಿಯಂ ಫ್ಲೇಮ್ ಮಾಡಿಬಿಡಿ ಮೀಡಿಯಂ ಇಲ್ಲಾಂದರೆ ಲೋ ಮಾಡಿಬಿಡಿ ಹೈಯಲ್ಲಿ ಇಡಬೇಡಿ ಮತ್ತೆ ಕೂಡ ಮತ್ತು ಅದು ಬೇಗ ಕಪ್ಪಾಗಿ ಕರೆಂಚಿ ಹೋಗ್ಬೋದು ಆಯಿತಾ ಎಲ್ಲರಿಗೂ ಗೊತ್ತಿರ್ಬೋದು ಆದರೂ ಕೂಡ ಒಂದು ಹೇಳಬೇಕಲ್ಲ ನಿಮಗೆ ಓಕೆ ಸೊ ನೋಡಿ ಹೇಗೆ ಕಾಣ್ತಾ ಉಂಟು ವೀಕ್ಷಕರೇ ಸೂಪರ್ ಅಲ್ಲ ಇದೀಗ ಸಾಧಾರಣ ನಾವು ಫ್ರೈ ಮಾಡಬೇಕು ಅಂಟಿಲ್ ಡನ್ ಆಯ್ತಾ ಅದು ಎಷ್ಟು ನಿಮಿಷ ಅಂತ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ ಸೊ ನಿಮ್ಮ ನಿಮ್ಮ ಅಲ್ಲಿ ಮನೆಯಲ್ಲಿ ಎಷ್ಟು ನೀವು ಬಿಸಿಯಾಗಿರ್ತೀರಿ ಗ್ಯಾಸ್ ಅದರ ಮೇಲೆ ಸೊ ಪ್ರೊಬಾಬ್ಲಿ ಎಷ್ಟು ನಿಮಿಷ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಾನು ಆದಮೇಲೆ ನಾನು ನಿಮ್ಗೆ ಹೇಳ್ತೇನೆ ಟೈಮ್ ಎಷ್ಟು ತಗೊಳ್ತದೆ ಅಂತೇಳಿ ನೋಡಿ ಇದು ನಾರ್ಮಲಿ ನಿಮಗೆ ರೈಸ್ ಸಾರು ಇಲ್ಲ ದಳಿತೋವೆ ಇಲ್ಲ ಅಂದರೆ ಎನಿ ಇಂಗ್ರೀಡಿಯೆಂಟ್ಸ್ ಇದು ಸೈಡ್ಸಲ್ಲಿ ತಿನ್ನುವಂಥದ್ದು ಅಂಬಡೆಗಳು ಅದು ಬೇಕಾದಷ್ಟು ಮಾಡಿ ಬೇಕಾದಷ್ಟು ತಿನ್ನಿ ಜೀವಕ್ಕೆ ಸೂಪರ್ ನೋಡಿ ಅಲ್ಟಿಮೇಟ್ ಆಗಿ ಫ್ರೈ ಆಗ್ತಾ ಉಂಟು ನೋಡಿ ನಾನು ಜಾಸ್ತಿ ಕ್ಯಾಮರಾ ಜಾಸ್ತಿ ತಗೊಂಡು ಜಾಸ್ತಿ ಹತ್ತಿರ ತಗೊಂಡು ಹೋಗೋದಿಲ್ಲ ಆಯಿತಾ ಬಿಸಿ ಬಿಸಿ ಉಂಟು ಇದು ಅಪ್ರಾಕ್ಸಿಮೇಟ್ಲಿ 5 to 7 minutes ಕುಕ್ ಮಾಡಿ ಆಯಿತಾ ಲೋ ಫ್ಲೇಮಲ್ಲಿ ಅಲ್ಲ ಸ್ಟಾರ್ಟಿಂಗ್ ಹೈ ಫ್ಲೇಮಲ್ಲಿ ಮತ್ತೆ ಲೋ ಟು ಮೀಡಿಯಂ ಎಂಡಲ್ಲಿ ಹೈ ಮಾಡಿ ತೆಗೆದ್ರೆ ಆಯಿತು ಆಯಿತಾ ನೋಡಿ ಡೆಫಿನೆಟ್ಲಿ ಇದು ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಆಯಿತಾ ಯುನೀಕ್ ರೆಸಿಪಿ ಯುನೀಕ್ ಅಂಬಡೆ ಡೆಲಿಷಿಯಸ್ ನೋಡಿ ಓಕೆ ಈಗ ತೆಗೆಯೋ ತೆಗೆಯೋ ಟೈಮ್ ಓಕೆ ಇದನ್ನು ಪೇಪರಲ್ಲಿ ಹಾಕಿ ಯಾಕಂದ್ರೆ ಎಣ್ಣೆಯಲ್ಲಿ ಹೋಗ್ಬೇಕಲ್ಲ ಗ್ಯಾಸ್ ಬಂದ್ ಬರ್ತಾ ಗ್ಯಾಸು ಓಕೆ ಸೊ ನೋಡಿ ಅಂಬಡೆ ರೆಡಿ ಆಯಿತು ಸೊ ನೋಡಿ ಅಂಬಡೆದು ಕಲರ್ ನೋಡಿ ಟೆಕ್ಸ್ಚರ್ ನೋಡಿ ಡೆಲಿಷಿಯಸ್ ಆಗಿದೆ ನಿಮಗೆ ತೋರಿಸುವ ಕರೆಕ್ಟಾಗಿ ನೋಡಿ ಅಮ್ಮ ಆತ ಓಪನ್ ಕುಂದ ಕೈಯಕ ಓಕೆ ಆತನ ಒಂದನ್ನು ಓಪನ್ ಮಾಡಿ ತೋರಿಸುವ ಆ್ಯಕ್ಚುಲಿ ಬಿಸಿ ಉಂಟು ಓಕೆ ಹಾಂ ನೋಡಿ ತೋರಿ ದಶಿದವರ ನೋಡಿ ಟೆಕ್ಸ್ಚರ್ ನೋಡಿ ಒಳಗಡೆದು ಸೂಪರ್ ಆಗಿದೆ ಸೊ ನೀವೆಲ್ಲರೂ ದಯವಿಟ್ಟು ಟ್ರೈ ಮಾಡಿ ಏ ಹಾಂ ಕಸ ಕರ್ತಾಸ ಓ ಒಳ್ಳೆ ತಾಸ ಓಕೆ ನೋಡಿ ದಯವಿಟ್ಟು ಟ್ರೈ ಮಾಡಿ ಮನೆಯಲ್ಲಿ ಮತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗಾಗಿದೆ ಅಂತೇಳಿ ಒಳ್ಳೇದಾಗಿದೆಯಾ ಒಳ್ಳೇದಾಗಲಿಲ್ಲ ಅಂದರೆ ಚಾನ್ಸೇ ಇಲ್ಲ ಯಾಕಂದ್ರೆ ಅಷ್ಟು ಒಳ್ಳೇದಾಗಿದೆ ಇದು ಆಯಿತಾ ಸೊ ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ರಾಕ್ ಮಲ್ಲರ್ಸ್ ಕಿಚನ್ ಮತ್ತು ಇನ್ನೊಂದು ಎಲ್ಲರೂ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ ಮತ್ತು ಆದಷ್ಟು ಜನರಿಗೆ ಹೇಳಿ ಸಬ್ಸ್ಕ್ರೈಬ್ ಅಂತೇಳಿ ಒಂದು ಬಟನ್ ಇದೆ ಇಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಿಮಗೆ ಅರೌಂಡ್
360 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಇದು ಆದಷ್ಟು ಬೇಗ ಒಂದು 500 ಆಗಿ ಮತ್ತೆ 1000 ಆಗಿ ಮತ್ತೆ ಒಂದು 2 5000 ಎಲ್ಲ ಆಗೋದು ಬೇಡವ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಓಕೆ ಅಲ್ಲ ಸೊ ಎಲ್ಲ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಮತ್ತೆ ಮತ್ತೆ ಯಾರು ನೇಬರ್ಸ್ ಎಲ್ಲರೂ ರಿಲೇಷನ್ಸ್ ಸೊ ಎಲ್ಲರೂ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇದು ಒಂದು ಯೂನಿಕ್ ಅಂತ ಕುಕಿಂಗ್ ಚಾನೆಲ್ ಅಂತ ಎಂತ ಯೂನಿಕ್ ಎಲ್ಲರೂ ಮಾಡ್ತಾರೆ ಓಕೆ ಸೋ ಹೋಪ್ ಯು ಲೈಕ್ ಇಟ್ ಅಂಡ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ರಾಕ್ ಮಲ್ಯಾಸ್ ಕಿಚನ್ ಬಾಯ್ ಬಾಯ್.